ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಜ್ಞಾನ ಸರಸ್ವತ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಕ್ಲಾಸಿನ ವಿಶೇಷತೆ ಏನಂತಂದರೆ ನಮ್ಮ ಎಲ್ಲ ನಿರೀಕ್ಷೆಯಂತೆಯೇ ಏನಾಯಿತು ಇವತ್ತೂ ಕೂಡ ಏನಾಯಿತು ಮತ್ತೊಂದು ಕೆ ಪಿ ಎಸ್ ಸಿ ಟೈಮ್ ಟೇಬಲ್ ಹೊರಬಿದ್ದಿದೆ ಸ್ನೇಹಿತರೆ ಯಾವುದಪ್ಪ ಅದು ಕೆ ಪಿ ಎಸ್ ಸಿ ಮತ್ತೊಂದು ಟೈಮ್ ಟೇಬಲ್ ಹೊರಬಿದ್ದಿದ್ದು ಅಂದರೆ ನಾವು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಒಂದು ಟೈಮ್ ಟೇಬಲ್ ಇಲ್ಲಿ ಹೊರಬಿದ್ದಿದೆ ಸ್ನೇಹಿತರೆ ನಾವು ಏನಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತರ ಒಂದು ಜುಲೈನಲ್ಲಿ ಅಪ್ಲೈ ಮಾಡಿದಂತಹ ಒಂದು ಇದು ಸಿ ಗ್ರೂಫ್ ಒಂದು ಎಲ್ಲ ಹುದ್ದೆಗಳ ಒಂದು ಟೈಮ್ ಟೇಬಲ್ ಇವತ್ತು ಹೊರಬಿದ್ದಿದೆ ಸ್ನೇಹಿತರೆ ನೋಡೋಣ ಇವಾಗ ಯಾವ ಪರೀಕ್ಷೆ ಯಾವ ದಿನ ಇದೆ ಅಂತಂದು ನೋಡಿ ಸ್ನೇಹಿತರೆ ನಾನು ಮೊದಲೇ ಹೇಳಿದ್ದೆ ನಿಮಗೆ ಲಾಕ್ಡೌನ್ ಕ್ಲಿಯರ್ ಆದ ತಕ್ಷಣ ಎಲ್ಲ ಒಂದು ಪರೀಕ್ಷೆಗಳು ಏನಾಗ್ತವೆ ಒಂದು ಟೈಮ್ ಟೇಬಲ್ಗಳು ಬರ್ತವೆ ಆದಷ್ಟು ಬೇಗ ನಾವೆಲ್ಲರೂ ಏನು ಮಾಡಬೇಕು ಅಭ್ಯಾಸವನ್ನು ಮಾಡಬೇಕು ಮತ್ತು ಅತಿ ಹೆಚ್ಚು ನಾವು ನಿರಂತರವಾಗಿ ಓದಬೇಕು ಮತ್ತು ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸಬೇಕು ಅಂತಂದು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೆ ಸೊ ಇವತ್ತು ನಮ್ಮ ನಿರೀಕ್ಷೆಯಂತೆ ನಿನ್ನೆ ಎಸ್ ಡಿ ಎ ಆಯಿತು ಇವತ್ತು ಗ್ರೂಪ್ ಸಿ ನೋಡಿ ಸ್ನೇಹಿತರೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಟೈಮ್ ಟೇಬಲ್ ಕೂಡ ಹೊರಬಿದ್ದಿದೆ ನೋಡೋಣ ಇವಾಗ ನೋಡಿ ಕರ್ನಾಟಕ ಲೋಕಸೇವಾ ಆಯುಗ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತರ ಒಂದು ಅಧಿಸೂಚನೆ ಆಗಿತ್ತು ಸ್ನೇಹಿತರೆ ಅಂದರೆ ಹೋದ ವರ್ಷ ಎರಡು ಸಾವಿರ ಇಪ್ಪತ್ತರ ಒಂದು ಜುಲೈ ತಿಂಗಳಿನಲ್ಲಿ ಕಾಲ್ ಫಾರ್ಮ್ ಆದಂತಹ ಒಂದು ನೋಟಿಫಿಕೇಷನ್ ಇದು ಈ ಒಂದು ಪರೀಕ್ಷೆ ಏನಾಗಿತ್ತು ಕೊರೋನಾ ಲಾಕ್ಡೌನಿಂದ ಏನಾಯಿತು ಈಗ ಈವಾಗ ಮುಂದೂಡಿದ್ರು ಮತ್ತು ಅವಾಗ ಪರೀಕ್ಷೆ ಒಂದು ಟೈಮ್ ಟೇಬಲ್ ಕೂಡ ಹೊರಬಿದ್ದಿರಲಿಲ್ಲ ಆದರೆ ಈ ಒಂದು ಸಮಯದಲ್ಲಿ ಏನಾಗಿದೆ ಅಂದರೆ ಈಗ ಮುಂದಿನ ಒಂದು ಜೂನ್ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಪರೀಕ್ಷೆಯನ್ನು ಒಂದು ನಡೆಸಲು ನಿರ್ಧಾರವನ್ನು ಮಾಡಿದ್ದಾರೆ ನೋಡೋಣ ಇವಾಗ ಅದು ಸೂಚಿಸಿರುವ ವಿವಿಧ ತಾಂತ್ರಿಕೇತರ ಗ್ರೂಪ್ ಸಿ ಹುದ್ದೆಗಳಿಗೆ ಆಯೋಗ ನಡೆಸಲು ಕನ್ನಡ ಒಂದು ಕಡ್ಡಾಯ ಪರೀಕ್ಷೆ ಅಂದ್ರೆ ಇಂಗ್ಲಿಷ್ ಪ್ರಥಮ ಭಾಷೆ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಜಿ ಕೆ ಅಂದ್ರೆ ಮೂವತ್ ಮೂವತ್ತು ಮಾರ್ಕ್ಸ್ನ ಸಿ ಗ್ರೂಪ್ ಒಂದು ಪ್ಯಾಟರ್ನ್ ಕೂಡ ನಿಮಗೆ ಹೇಳಿದ್ದೆ ಆ ಒಂದು ಪರೀಕ್ಷೆ ಯಾವಾಗ ಇದೆ ಅಂತ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ನೋಡೋಣ ಸ್ನೇಹಿತರೆ ಇವಾಗ ದಿನಾಂಕ ಸಮಯ ಇಲಾಖೆ ಹೆಸರು ಮತ್ತು ಹುದ್ದೆ ಅಂದ್ರೆ ಇಲ್ಲಿ ಸಾಕಷ್ಟು ಹುದ್ದೆಗಳು ಇದ್ವು ಅಂದ್ರೆ ಪದವಿ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಅಂತಂದ್ರೆ ಡಿಗ್ರಿ ಆದವರಿಗೆ ಒಂದು ಎಕ್ಸಾಮ್ ಇದ್ದು ಮತ್ತು ಪಿ ಯು ಸಿ ಆದವ್ರಿಗೆ ಕೂಡ ಒಂದಿಷ್ಟು ಪೋಸ್ಟ್ಗಳನ್ನು ಅಲ್ಲಿ ಏನು ಮಾಡಿದ್ರು ಒಂದು ಅಲ್ಲಿ ಕೊಟ್ಟಿದ್ರು ಸೊ ಇಲ್ಲಿ ನಾನು ಮೊದಲಿಗೆ ಪದವಿ ಆದವರಿಗೆ ಯಾವಾಗ ಇದೆ ಎಕ್ಸಾಮ್ ಅಂತಂದು ನೋಡೋಣ ಈಗ ಮೊದಲಿಗೆ ನೋಡಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತಂದರೆ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಡಿಶೆಂಬರ್ ನಾಲ್ಕನೇ ತಾರೀಕು ಶನಿವಾರ ದಿವಸ ನೋಡಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಅಂದರೆ ಜಿ ಕೆ ಪೇಪರ್ ಇರುತ್ತೆ ಸ್ನೇಹಿತರೆ ಹಾಗೂ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಏನಿರುತ್ತೆ ಪತ್ರಿಕೆ ಟು ಅಂದರೆ ಸಂವಹನ ಅಂದರೆ ಕನ್ನಡ ಪತ್ರಿಕೆ ಮತ್ತು ವಿವಿಧ ವಿಷಯಗಳ ಒಂದು ಪತ್ರಿಕೆ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ ಇವಾಗ ನೋಡೋಣ ಏನು ವಿಷಯ ಅಂತ ಯಾವ ಯಾವ ಒಂದು ಪೋಸ್ಟಲ್ಲಿ ಇದ್ವು ಅಂತಂದು ಡಿಗ್ರಿ ಮೇಲೆ ಇರುವಂಥ ಒಂದು ಪೋಸ್ಟ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಸರ್ಕಾರ ಸಚಿವಾಲಯ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯಲ್ಲಿ ಪ್ರತಿರೂಪಣಾ ಸಹಾಯಕರು ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಕೌಂಟೆಂಟ್ಗಳು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸಾಂಖ್ಯಿಕ ನಿರೀಕ್ಷಕರು ಕರ್ನಾಟಕ ರಾಜ್ಯ ಪ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಲೆಕ್ಕ ಸಹಾಯಕರು ಸಹಾಯಕ ಒಂದು ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಲೆಕ್ಕ ಪರಿಶೋಧಕರು ಪೌರಾಡಳಿತ ನಿರ್ದೇಶನಾಲಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಕೃಷಿ ಮಾರಾಟ ಇಲಾಖೆಯಲ್ಲಿನ ಮಾರುಕಟ್ಟೆ ಮೇಲ್ವಿಚಾರಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಗಣತಿದಾರರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನ ಹಾಸ್ಟೆಲ್ ವಾರ್ಡನ್ಸ್ ಸ್ನೇಹಿತರೆ ಇದು ವಿದ್ಯಾರ್ಥಿನಿಲಯ ಮೇಲ್ವಿಚಾರಕರು ಅಂದರೆ ವಾರ್ಡನ್ಗಳು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿಲಯ ಮೇಲ್ವಿಚಾರಕರು ಇದು ಕೂಡ ಏನಾಗಿದೆ ವಾರ್ಡನ್ ಮತ್ತು ಪುರುಷರಿದೆ ಹಾಗೂ ಇಲ್ಲಿ ಕೆಳಗೆ ಏನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಂದರೆ ಹಾಸ್ಟೆಲ್ಗಳಲ್ಲಿ ಪ್ರಮುಖವಾಗಿ ಮಹಿ ಒಂದು ವಾರ್ಡನ್ ಹುದ್ದೆಗಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿ ನಿಲಯದ ವಾರ್ಡನ್ಗಳು ಅಂದರೆ ಇದು ಕೂಡ ಹಾಸ್ಟೆಲ್ ಒಂದು ವಾರ್ಡನ್ಗೆ ಇರುವಂಥ ಒಂದು ಪರೀಕ್ಷೆ ಸ್ನೇಹಿತರೆ ಯಾವಾಗ ಅಂತಂದರೆ ಡಿಸೆಂಬರ್ ನಾಲ್ಕನೇ ತಾರೀಕಿಗೆ ಈ ಒಂದು ಪರೀಕ್ಷೆಗಳು ನಡೀತಾ ಅಂದರೆ ಇದು ಡಿಗ್ರಿ ಒಂದು ಅಂದರೆ ನಾವು ಡಿಗ್ರಿ ಮೇಲೆ ಪೋಸ್ಟ್ ಅಪ್ಲೈ ಮಾಡಿದ್ವಿ ಮೇಡಮ್ ಸಿ ಗ್ರೂಫ್ನಿಗೆ ಅಂತಂದರೆ ಅವರೆಲ್ಲರೂ ಕೂಡ ಏನಂತಂದರೆ ನಾಲ್ಕನೇ ತಾರೀಕು ಹನ್ನೆರಡನೇ ಅಂದರೆ ಡಿಸೆಂಬರ್ ನಾಲ್ಕರಂದು new ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ ಬೆಳಗ್ಗೆ ಜಿ ಕೆ ಇರುತ್ತೆ ಹಾಗೂ ಮಧ್ಯಾಹ್ನ ಕಮ್ಯುನಿಕೇಷನ್ ಎಕ್ಸಾಮ್ ಇಲ್ಲಿ ಇರುತ್ತೆ ಅಂತ ಪ್ರಮುಖವಾಗಿ ಹೇಳ್ಬೋದು ಅಂದರೆ ಕಮ್ಯುನಿಕೇಷನ್ ಅಂತಂದರೆ ಮೂವತ್ತು ಕನ್ನಡ ಮೂವತ್ತು ಇಂಗ್ಲೀಷ್ ಈ ರೀತಿ ಮೂವತ್ತು ಕಂಪ್ಯೂಟರ್ ಈ ರೀತಿಯಾಗಿ ಒಂದು ಪರೀಕ್ಷೆ ನಿಮಗೆ ಇರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಏನಾಗಿದೆ ಅಂತಂದರೆ ಹನ್ನೆರಡನೇ ತಿಂಗಳಂದರೆ ಇನ್ನೂ ಎಷ್ಟು ಇನ್ನೂ ಇವತ್ತು ಜುಲೈ ಒಂದು ನಿಮಗೆ ಐದು ತಿಂಗಳ ಕಾಲ ಇನ್ನೂ ಟೈಮ್ ಇದೆ ಸತತವಾಗಿ ನೀವು ಏನು ಮಾಡಬೇಕು ಒಂದು ಹೆಚ್ಚು ಅಭ್ಯಾಸವನ್ನು ಮಾಡಬೇಕಂದ್ರೆ ಇದು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುವಂಥ ಒಂದು ಎಕ್ಸಾಮ್ ಅಂತಂದು ಕೂಡ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಸೊ ನಾವು ಏನು ಮಾಡಬೇಕಾಗುತ್ತೆ ಪರ್ಟಿಕ್ಯುಲರ್ ಆನ್ಸರ್ ನಾವು ಟಿಕ್ ಮಾಡಬೇಕು ಅದು ಗೊತ್ತಿದ್ರೆ ಮಾತ್ರ ಟಿಕ್ ಮಾಡಬೇಕಾಗುತ್ತೆ ನಾನು ಇವಾಗ ಏನು ಮಾಡ್ತೀನಿ ಮುಂಬರುವಂತಹ ದಿನಗಳಲ್ಲಿ ಇವಾಗ ಎಸ್ ಡಿ ಎ ಕೂಡ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ ಈ ಎಸ್ ಡಿ ಎ ಕ್ವಶನ್ ಪೇಪರ್ ಮುಗಿದ ತಕ್ಷಣ ಸೀಗ್ರೂಪ್ ಓಲ್ಡ್ ಕ್ವಶನ್ ಪೇಪರ್ ಒಂದು ಪ್ಯಾಟರ್ನ್ ಕೂಡ ನನ್ನ ಹತ್ರ ಇದೆ ಆ ಒಂದು ಪ್ಯಾಟರ್ನ್ ತೆಗೆದುಕೊಂಡು ಬಂದು ನಿಮ್ಗೆ ಯಾವ ರೀತಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೇನೆ ಸ್ನೇಹಿತರೆ ಇವಾಗ ನೋಡೋಣ ಪದವಿ ಪೂರ್ವ ಅಂದ್ರೆ ಪಿ ಯು ಸಿ ಮೇಲೆ ಕೆಲವೊಂದಿಷ್ಟು ಹುದ್ದೆಗಳ ಅಲ್ಲಿ ಕಾಲ್ಫಾರ್ಮ್ ಆಗಿದ್ದು ಅವರಿಗೆ ಯಾವಾಗಿದೆ ಪರೀಕ್ಷೆ ಅಂತ ನೋಡೋಣ ಪದವಿ ಪೂರ್ವ ಉಳ್ಳ ವಿದ್ಯಾರ್ಥಿಗಳಿಗೆ ನಾನ್ ಗ್ರ್ಯಾಜುಯೇಟ್ ಅಂದ್ರೆ ಯು ಸಿ ಮೇಲೆ ಮತ್ತು ಐ ಟಿ ಐ ಮೇಲೆ ಡಿಪ್ಲೊಮಾ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳು ಏನಿದು ಸ್ನೇಹಿತರಲ್ಲಿ ಹುದ್ದೆಗಳು ಇದ್ದು ಅವ್ರಿಗೆ ಯಾವಾಗ ಇದೆ ನೋಡೋಣ ಇವಾಗ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಏನು ಅವ್ರಿಗೆ ಕೂಡ ಏನಿರುತ್ತೆ ಪ್ರಶ್ನೆ ಪತ್ರಿಕೆ ಒಂದು ಜಿ ಕೆ ಇರುತ್ತೆ ಅಂದರೆ ಸಾಮಾನ್ಯ ಜ್ಞಾನ ಮತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಅಲ್ಲಿ ಪ್ರಮುಖವಾಗಿ ಏನಿರುತ್ತೆ ಪತ್ರಿಕೆ ಟು ಸಂವಹನ ಅಂದರೆ ಕಮ್ಯುನಿಕೇಷನ್ ಪೇಪರ್ ಅವ್ರಿಗೆ ಕೂಡ ಇರುತ್ತೆ ನೋಡಿ ಸ್ನೇಹಿತರೆ ಇವು ಪಿ ಯು ಸಿ ಮೇಲೆ ಇದ್ದಂತಹ ಪೋಸ್ಟ್ಗಳು ಯಾವ ಅಂತಂದು ಪ್ರಮುಖವಾಗಿ ಕಟ್ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಕಿರಿಯ ಕಿರಿಯ ಲೆಕ್ಕ ಸಹಾಯಕರು ಪೌರಾಡಳಿತ ಮತ್ತು ನಿರ್ದೇಶನ ನಗರ ಸ್ಥಳೀಯ ಸಂಸ್ಥೆಗಳನ್ನು ಏನು ಕರವಸಲಿಗಾರರು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನ ಗಣತಿದಾರರು ಮತ್ತು ಕಮ್ ಡಾಟಾ ಎಂಟ್ರಿ ಆಪರೇಟರ್ಸ್ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿ ಟೈಡ್ ವಾಚರ್ ಮತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ ಗ್ರಂಥಾಲಯದಲ್ಲಿನ ಸಹಾಯಕ ಗ್ರಂಥ ಗ್ರಂಥಾಲಯ ಸಹಾಯಕ ಪಾಲಕರು ಅಂತಂದಿದೆ ಸ್ನೇಹಿತರೆ ಹಾಗೂ ಆರನೇದಾಗಿ ಇನ್ನೊಂದು ಹುದ್ದೆ ಏನಿತ್ತು ಪಿ ಯು ಸಿ ಮೇಲೆ ಅದು ಯಾವುದು ಅಂತಂದು ನೋಡಿದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಗೃಹ ಪಾಲಕ ಅಥವಾ ಗೃಹ ಪಾಲಿಕೆ ಈ ಎಲ್ಲ ಹುದ್ದೆಗಳು ಪಿ ಯು ಸಿ ಮೇಲೆ ಕಾಲ್ಫಾರ್ಮ್ ಆಗಿದ್ದು ಸ್ನೇಹಿತರೆ ಈ ಒಂದು ಪರೀಕ್ಷೆ ಪಿ ಯು ಸಿ ಮೇಲೆ ಒಂದು ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ನಿಮಗೆಲ್ಲರಿಗೂ ಕೂಡ ಏನಿರುತ್ತೆ ಈ ಒಂದು ಗ್ರೂಪ್ ಸಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಮತ್ತು ಪದವಿ ಒಂದು ಪದವಿ ಮಟ್ಟದ ಅಂದರೆ ನಾವು ಡಿಗ್ರಿ ಮೇಲೆ ಒಂದು ಅಪ್ಲೈ ಮಾಡಿದವ್ರಿಗೆ ಯಾವಾಗಿರುತ್ತೆ ಅಂತಂದು ಇವಾಗ ಪ್ರಮುಖವಾಗಿ ನೋಡ್ಬೋದು ನಾಲ್ಕು ಹನ್ನೆರಡು ಅಂದರೆ ಡಿಸೆಂಬರ್ ನಾಲ್ಕನೇ ತಾರೀಕಿಗೆ ನಿಮಗೆ ಪ್ರಮುಖವಾಗಿ ಪತ್ರಿಕೆ ಇರುತ್ತೆ ಸ್ನೇಹಿತರೆ ಹಾಗೂ ಇಲ್ಲಿ ನೋಡಿ ಐದು ಹನ್ನೆರಡು ಅಂತಂದರೆ ಇಲ್ಲಿ ಇವರು ಕನ್ನಡ ಕಡ್ಡಾಯ ಕನ್ನಡ ಅಂದರೆ ಪ್ರಥಮ ಭಾಷೆ ಇಂಗ್ಲೀಷನ್ನು ತೆಗೆದುಕೊಂಡಂಥ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಲ್ಲಿ ಕೂಡ ಕಡ್ಡಾಯ ಕನ್ನಡ ಒಂದು ಪತ್ರಿಕೆಯನ್ನು ಬರೀಬೇಕಾಗುತ್ತೆ ನೀವು ಎಸ್ ಡಿ ಎಫ್ ಡಿನಲ್ಲಿ ಯಾವ ರೀತಿ ಬರೀತಿರಲ್ಲ ಅದೇ ರೀತಿಯಾಗಿ ನೀವು ಏನು ಮಾಡಬೇಕಾಗುತ್ತೆ ಅಲ್ಲಿ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಬರೀಬೇಕಾಗುತ್ತೆ ಅದು ಯಾವಾಗಿದೆ ಅಂತಂದರೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಈ ಒಂದು ಪರೀಕ್ಷೆ ಇರುತ್ತೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಕೊಡ್ತಾರೆ ಮತ್ತು ಅಧಿಸೂಚಿಸಿರುವ ಎಲ್ಲ ಗ್ರೂಪ್ಸಿ ಒಂದು ತಾಂತ್ರಿಕೇತರ ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಪ್ರಶ್ ಭಾಷಾ ಪತ್ರಿಕೆ ವಿನಾಯಿತಿ ಅಭ್ಯರ್ಥಿಗಳಿಗೆ ಅಂತಂದ್ರೆ ನಾನು ಅದೇ ಹೇಳಿದೆ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾರ್ದು ಕನ್ನಡ ಇರುತ್ತಲ್ಲ ಅವರೆಲ್ಲ ಪ್ರತಿಯೊಬ್ಬರು ಏನು ಮಾಡಬೇಕಾಗುತ್ತೆ ಈ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ ಅದು ಯಾವಾಗ ಇದೆ ಅಂದರೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಇದೆ ನೋಡಿ ಈಗ ನಮ್ಮ ನಿರೀಕ್ಷೆ ಅಂತಲೇ ಏನಾಯಿತು ನಿನ್ನೆ ಎಸ್ ಡಿ ಎ ಹೊರಬಿತ್ತು ಇವತ್ತು ಗ್ರೂಪ್ ಸಿ ಹೊರಬಿತ್ತು ಮತ್ತೆ ಮುಂಬರುವ ದಿನಗಳಲ್ಲಿ ಜಿ ಪಿ ಎಸ್ ಟಿ ಆರ್ ಹಾಗೂ ಟಿ ಇ ಟಿ ಒಂದು ಸುತ್ತೋಲೆಗಳು ಕೂಡ ಅಧಿನ ಸೂಚನೆ ಕೂಡ ಏನಾಗಬಹುದು ಬರ್ಬೋದು ಸೊ ನಾವು ಏನು ಮಾಡಬೇಕು ಇವಾಗ ಪರೀಕ್ಷೆಗಳು ಏನಾಗ್ತವೆ ಮೇಲೆ ಮೇಲೆ ಬರ್ತಾ ಇರ್ತವೆ ನಾವು ಅದಕ್ಕೆ ಏನು ಮಾಡಬೇಕು ಎಲ್ಲ ರೀತಿಯಿಂದ ನಾವು ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಚೆನ್ನಾಗಿ ನಾವು ಅಭ್ಯಾಸವನ್ನು ಮಾಡಬೇಕು ನಾವು ಇನ್ನೇನು ಮಾಡಬೇಕು ಇಷ್ಟು ದಿವಸ ನಾವು ಈ ಕರೋನಾ ಲಾಕ್ಡೌನ್ನಿಂದಾಗಿ ಅಥವಾ ಒಂದು ಯಾವುದೇ ಒಂದು ರೀತಿಯ ಒಂದು ಕಾರಣದಿಂದಾಗಿ ಇನ್ನೂ ಎಕ್ಸಾಮ್ ಬಂದಿಲ್ಲ ಎಂಬ ಒಂದು ನಿರ್ಲಕ್ಷ್ಯದಿಂದ ನಾವೇನು ಮಾಡಿದ್ವಿ ಸ್ವಲ್ಪ ಸ್ವಲ್ಪನೇ ಅಭ್ಯಾಸ ಮಾಡ್ತಾ ಬರ್ತಾ ಇದ್ವಿ ಆದರೆ ಇವಾಗ ನಾವೇನಾಗಬೇಕು ಸ್ವಲ್ಪ ಅಲರ್ಟ್ ಆಗಬೇಕು ಎಲ್ಲರೂ ಕೂಡ ಬಿ ಅಲರ್ಟ್ ಆ್ಯಂಡ್ ಬಿ ಪ್ರಿಪೇರ್ಡ್ ಮತ್ತು ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ನಮ್ಮ ಒಂದು ಪ್ರತಿಯೊಂದು ಕ್ಲಾಸ್ ಕ್ಲಾಸ್ಗಳನ್ನು ನೀವು ವಾಚ್ ಯಾಕಂತಂದರೆ ಇವಾಗ ನಾನು ಎಸ್ ಡಿ ಎ ಮಾಡ್ತಾ ಇದ್ದೇನೆ ಗ್ರೂಪ್ ಸಿ ಮಾಡ್ತೇನೆ ಮತ್ತು ಯಾವ ಎಕ್ಸಾಮ್ಗಳು ಕನ್ಫರ್ಮ್ ಆಗ್ತವೆ ಎಲ್ಲ ಒಂದು ಎಕ್ಸಾಮ್ಗಳ ಒಂದು ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನಾನು ನಿಮಗೆ ಬಿಡಿಸ್ಕೊಡ್ತೇನೆ ಸ್ನೇಹಿತರೆ ಮತ್ತು ನಿಮಗೆ ಟ್ರಿಕ್ಸ್ಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಮತ್ತು ನಿಮಗೆ ಯಾವ ರೀತಿ ಯಾರಾದರೂ ಫ್ರೆಶರ್ಸ್ ಇದ್ದರೆ ಯಾವ ರೀತಿ ಎಕ್ಸಾಮ್ಗಳನ್ನು ಬರಿಬೇಕು ಮತ್ತು ಅಲ್ಲಿ ವಿಷಯ ವಿವರಣೆ ಯಾವ ರೀತಿ ಇರುತ್ತೆ ಯಾವ ಎಕ್ಸಾಮ್ ಇರುತ್ತೆ ಅಂತಂದು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಎಲ್ಲರೂ ಒಂದು ಕಠಿಣ ಒಂದು ತಪಸ್ಸಿನಿಂದ ಈ ಒಂದು ಐದು ತಿಂಗಳ ಕಾಲ ಇನ್ನೂ ಐದು ತಿಂಗಳಿದೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಎಲ್ಲರೂ ಸಿ ಹುದ್ದೆಗಳಲ್ಲಿ ನೀವೆಲ್ಲರೂ ಕೂಡ ಆಯ್ಕೆ ಆಗಲಿ ಅಂತಂದು ಶುಭ ಹಾರೈಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್